ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನ ಪ್ರಣವಾನಂದ ಸ್ವಾಮೀಜಿಗಳು ರವಾನಿಸಿದ್ದಾರೆ. ಮೀಸಲಾತಿ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರ್ಯ ಈಡಿಗ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಂಗಳೂರು ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ನಮ್ಮ ಸಮುದಾಯವಿದೆ. ಈ ಭಾಗಗಳಲ್ಲಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ಕುದ್ರೋಳಿ ದೇವಸ್ಥಾನದಿಂದ ಪಾದಯಾತ್ರೆಗೆ ಚಾಲನೆಯನ್ನ ಕೂಡ ಕೊಡಲಾಗಿದೆ. 10 ರಿಂದ 15 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಎಲ್ಲ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಮೀಸಲಾತಿ ಉರುಳಾಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಸಮಾಜ ಯಾವುದು ಕೂಡ ನಮಗೆ ನಮ್ಮ ಬೇಡಿಕೆಗಳೇನಿದೆ, ಒಂದು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿ 500 ಕೋಟಿ ರೂಪಾಯಿಯನ್ನು ಈ ಸಮುದಾಯಕ್ಕೆ ಕೊಡಿ ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನು, ನಮ್ಮ ಕುಲ ಕಸಬನ್ನು ರಾಜ್ಯಾದ್ಯಂತ ನಮಗೆ ಅನುಮತಿಯನ್ನು ಕೊಡಿ ಅಂತಕ್ಕಂಥ ನಮ್ಮ ಬೇಡಿಕೆ. ಮೂರನೇ ಬೇಡಿಕೆ ಏನು, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ ಕೂಡ ನಾರಾಯಣ ಗುರುಗಳ ಒಂದು ಅಧ್ಯಯನ ಪೀಠವನ್ನು ಆಗಬೇಕು ಅಂತಕ್ಕಂಥದ್ದು. ಮತ್ತು ಈ ಪಾದಯಾತ್ರೆಯ ಅದೇ ಬೇಡಿಕೆಯಲ್ಲಿ ನಡ್ಕೊಂಡು ಮತ್ತೊಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಸರ್ಕಾರ ಪದೇ ಪದೇ ನೋಟಿಸನ್ನು ಕೊಟ್ಟು ಸರ್ಕಾರ ಸುಪರ್ದಿಗೆ ತಗೊಳ್ಳಬೇಕಾದ ಪ್ರಯತ್ನವೂ ಕೂಡ ಸರ್ಕಾರ ಮಾಡತಕ್ಕಂಥದ್ದು. ಹಾಗಾಗಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಮೇಲೆ ಈ ಸರ್ಕಾರ ಮಾಡುವ ಈ ಅನ್ಯಾಯಗಳು ದೌರ್ಜನ್ಯಗಳನ್ನು ನಿಲ್ಲಿಸಬೇಕಾಗತ್ತೆ. ರಾಜ್ಯದ ಹಿಂದುಳಿದ ಸಮಾಜ ಅದರಲ್ಲಿ ವಿಶಿಷ್ಟ ಪ್ರಯೋಜನ ನಮ್ಮ ಈಡಿಗ ಸಮುದಾಯ ನಡೆಸುವ ದೊಡ್ಡ ದೇವಸ್ಥಾನ ಅಂದರೆ ಆ ದೇವಸ್ಥಾನ, ಅದು ಕೂಡ ಮೇಲಿನ ವರ್ಗದವರಿಗೆ ಒಪ್ಪಿಸೋದಕ್ಕೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರ ಷಡ್ಯಂತರ ಮಾಡತಕ್ಕಂಥದ್ದು, ಇದು ನಿಲ್ಲಿಸಬೇಕಾಗತ್ತೆ. ಅದರ ಜೊತೆ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಮ್ಮ ಸಮುದಾಯದವರು ಕೊಡೋದು ಒಂದೇ ಸೀಟ್ ಅದು ಮೂಡುಬಿದ್ರಿಯಲ್ಲಿ, ಕಾಂಗ್ರೆಸ್ ಕೊಡತಕ್ಕಂಥದ್ದು ಒಂದೇ ಸೀಟ್ ಅದು ಬೆಳತ್ತಂಗಡಿಯಲ್ಲಿ. ನಮಗೆ ಈ ಸಲ ನಾವು ಕೇಳತಕ್ಕಂಥದ್ದೇನು, ಮಂಗಳೂರು ಜಿಲ್ಲಾ, ಉಡುಪಿ ಜಿಲ್ಲಾ, ಶಿವಮೊಗ್ಗ ಜಿಲ್ಲಾ ಮತ್ತು ಉತ್ತರ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ಈ 4 ಜಿಲ್ಲೆ ಸೇರಿಕೊಂಡು ಸುಮಾರು 20 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ವೋಟ್ ಇರತಕ್ಕಂಥ ಸಮುದಾಯ ನಮ್ಮ ಈಡಿಗ ಸಮುದಾಯ. ಹಾಗಾಗಿ ನನ್ನ ಪಾದಯಾತ್ರೆ ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ರಾಜಶೇಖರಯ್ಯ, ಎಲ್ಲೋ ಒಂದು ಕಡೆಯಲ್ಲಿ ಈ ಮೀಸಲಾತಿ ಸರ್ಕಾರಕ್ಕೆ ಉರುಳಾಗತ್ತಾ ಅಂತ, ಯಾಕಂದರೆ ಒಂದು ಕಡೆಯಲ್ಲಿ ಪಂಚಮಸಾಲಿಯಿಂದ ಹಿಡ್ಕೊಂಡು ಅನೇಕ ಸಮುದಾಯಗಳು ಇದೀಗ ಮೀಸಲಾತಿಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾವೆ, ಮತ್ತೊಂದು ಕಡೆಯಲ್ಲಿ SC/ST ಮೀಸಲಾತಿಯನ್ನು ಸರ್ಕಾರ ಹೆಚ್ಚಳ ಮಾಡಿದೆ, ಈ ನಡುವೆ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಸರ್ಕಾರಕ್ಕೆ, ಯಾವ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ? ಹೌದು ಸಂತೋಷ್, ಏನಂತಂದ್ರೆ ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿಗಳು ಮಾತಾಡ್ತಾ ಏನು ಈ ಹಿಂದೆನೂ ಸಹ ಸಾಕಷ್ಟು ಅವರು ಹೋರಾಟ ನಡೆಸಿದ್ರು. ಆ ಹೋರಾಟ ಒಂದು ಎರಡನೇ ಭಾಗವಾಗಿ ಈಗ ಮತ್ತೆ ಮಂಗಳೂರಿನಿಂದ ಪಾದಯಾತ್ರೆಯನ್ನ ಮಾಡೋದಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಒಂದು 170 ಕಿಲೋಮೀಟರ್ ಒಂದು ಪಾದಯಾತ್ರೆ ನಡೆಸಿ ಒಂದು ಸಮಾಜದ ಸಂಘಟನೆಯನ್ನು ನಡೆಸಿ ಕಲಬುರಗಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರು. ಆ ಒಂದು ವೇಳೆಯಲ್ಲಿ ಸರ್ಕಾರದ ಜನಪ್ರತಿನಿಧಿಗಳು ಬಂದು ಈ ಒಂದು ಇಡೀಗ ಆರ್ಯ ಇಡೀಗ ಸಮಾಜದ ಒಂದು ಬೇಡಿಕೆಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟು ಉಪವಾಸ ಸತ್ಯಾಗ್ರಹನ ವಾಪಸ್ ಪಡೆದುಕೊಳ್ಳಕ್ಕೆ ಹೇಳಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ನಮಗೆ ಮೋಸ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಣವಾನಂದ ಸ್ವಾಮೀಜಿಗಳು ಮತ್ತೊಮ್ಮೆ ಮತ್ತೆ ತಮ್ಮ ಪಾದಯಾತ್ರೆಯನ್ನ ಆರಂಭಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಮಂಗಳೂರಿನ ಏನು ಈ 6 ತಾರೀಕಿನ ನವೆಂಬರ್ 6 ತಾರೀಕಿನಿಂದ ಅವರು ಒಂದು ಈ ಒಂದು ಪಾದಯಾತ್ರೆಯನ್ನ ಆರಂಭಿಸ್ಲಿಕ್ಕಿದ್ದಾರೆ. ಮಂಗಳೂರಿನ ದೇವಸ್ಥಾನದಿಂದ ಆರಂಭ ಮಾಡಿದಂತ ಈ ಪಾದಯಾತ್ರೆ 600 ಕಿಲೋಮೀಟರ್ಗಳಷ್ಟು ಒಟ್ಟು 35 ದಿನಗಳ ಕಾಲ ಒಂದು ಪಾದಯಾತ್ರೆ ನಡೆಸಲಿಕ್ಕಿದ್ದಾರೆ. ಒಂದು 35 ದಿನಗಳ ಪಾದಯಾತ್ರೆ ನಡೆಸಿದ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೆ ಅಮರಣಾಂತ ಉಪವಾಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ತಿಳಿಸಿರ್ತಕ್ಕಂಥದ್ದು. ಒಂದು ವೇಳೆ ಈ 6 ತಾರೀಕಿನೊಳಗಾಗಿ ತಮ್ಮ ಒಂದು ಬೇಡಿಕೆ ಏನಿದೆ, ಜನವರಿ 6 ತಾರೀಕಿನೊಳಗಡೆ ಏನು ತಮ್ಮ ಬೇಡಿಕೆ ಏನಿದೆ, ಆ ಒಂದು ಬೇಡಿಕೆ ಈಡೇರದೆ ಹೋದಲ್ಲಿ ಮತ್ತೆ ಒಂದು ಆ ಜನವರಿ 6 ತಾರೀಕಿನಿಂದ ಏನು ಮಂಗಳೂರಿನ ಕುದ್ರೋಳಿಯಿಂದ ಏನು ಪಾದಯಾತ್ರೆ ಆರಂಭ ಆಗುತ್ತೆ ದೇವಸ್ಥಾನದಿಂದ, ಅಲ್ಲಿಂದ ಬೆಂಗಳೂರಿಗೆ ಒಂದು ವೇಳೆ ತಲುಪದೆ ಆದರೆ ಅಮರಣಾಂತ ಉಪವಾಸ ಮತ್ತು ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಉಪವಾಸವನ್ನ ಮಾಡ್ತೇವೆ ಅಂತ. ಯಾಕಂದ್ರೆ ಕಲಬುರಗಿಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸಿ ಉಮೇಶ್ ಜಾಧವ್ ಅವರು ಮತ್ತೆ ಶಾಸಕರುಗಳೆಲ್ಲರೂ ಕೂಡ
ಮಾತುಕತೆ ನಡೆಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂತಕಂತ ಮಾತನ್ನು ಹೇಳಿ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಲಿಕ್ಕೆ ಹೇಳಲಾಗಿತ್ತು. ಅದೇ ರೀತಿಯಾಗಿ ಅವರು 170 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ನಡೆಸಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು, ಅದನ್ನ ಕೈ ಬಿಟ್ಟಿದ್ರು. ಈಗ ಎರಡನೇ ಹಂತವಾಗಿ ಮತ್ತೆ ಈ ಒಂದು ಪಾದಯಾತ್ರೆಯನ್ನ ಕೈಗೊಳ್ಳಲಿಕ್ಕೆ ಪ್ರಣವಾನಂದ ಸ್ವಾಮೀಜಿಗಳು ನಿರ್ಧಾರ ಕೈಗೊಂಡಿರತಕ್ಕಂಥದ್ದು, ಈ ಒಂದು ಗಡುವನ್ನು ನೀಡಿದ್ದಾರೆ ಸರ್ಕಾರಕ್ಕೆ ಜನವರಿ 6ನೇ ತಾರೀಕಿನವರೆಗೂ. ಈ 6ನೇ ತಾರೀಕಿನ ಒಳಗಾಗಿ ಈ ಒಂದು ಮೀಸಲಾತಿಯನ್ನ ಏನು ಆರೆ ಈಡಿಗ ಸಮಾಜಕ್ಕೆ ಬೇಕಾದಂತ 2A ಮೀಸಲಾತಿಯನ್ನ ಪ್ರವರ್ಗ 1 ನಲ್ಲಿ ಆದರೂ ಕೊಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಏನು ಆಗ್ರಹ ಮಾಡ್ತಾ ಇದ್ದಾರೆ. ಆ ಒಂದು ಆಗ್ರಹಕ್ಕೆ ಮಣಿಯದೇ ಹೋದಲ್ಲಿ, ರಾಜಕೀಯವಾಗಿ ಕೂಡ ಸ್ಥಾನಮಾನ ಸಿಗದೆ ಹೋದಲ್ಲಿ ಈ ಒಂದು ಬೃಹತ್ ಪಾದಯಾತ್ರೆ ಆರಂಭವಾಗುತ್ತೆ. ಇದು ಮತ್ತು ಸಮಾಜವನ್ನ ಸಂಘಟನೆ ಮಾಡೋದು ಕೂಡ ಆಗುತ್ತೆ ಅಂತಕ್ಕಂಥ ವಿಚಾರವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಗಂದೂರು ದೇವಸ್ಥಾನಕ್ಕೆ ಕೂಡ ಏನು ಸರ್ಕಾರ ನೋಟಿಸ್ ಕೊಡ್ತಾ ಇದೆ, ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಆಗ್ರಹ ಮಾಡಿರ್ತಕ್ಕಂಥದ್ದು. ಸಂತೋಷ್. ಓಕೆ, ಧನ್ಯವಾದಗಳು ರಾಜಶೇಖರಯ್ಯ ನಿಮ್ಮೆಲ್ಲ ಮಾಹಿತಿಗೆ.